Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಆಲೂ ಬ್ರೆಡ್ ಟೋಸ್ಟ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಇವಾಗ ಆಲೂ ಮಸಾಲ ಮಾಡ್ಕೋಬೇಕು. 4-5 ಟೀ ಸ್ಪೂನು ಪ್ಯೂರ್ ಘೀ ಅಂದರೆ ತುಪ್ಪನ ಪ್ಯಾನಿಗೆ ಹಾಕ್ಕೊಂಡು ಮೀಡಿಯಂ ತಲೆ ಮಾಡಿದ್ದೀವಿ. ಅದು ಕಾಯತ್ಲು ಅದಕ್ಕೆ 6-8 ಸಪೂರ ಕಟ್ ಮಾಡಿದಂಥ ಬೆಳ್ಳುಳ್ಳಿದು ಪಾಟ್ಸ್ ಹಾಕ್ಕೊಳ್ಳಿ. ಹಾಗೆ 2 ಹಸಿಮೆಣಸಿನ್ಕಾಯಿ ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ ಸ್ಪ್ಯಾಟುಲಾದಿಂದ ಅದರಲ್ಲಿ. ಈಗ ಅದಕ್ಕೆ 1/2 ಕಪ್ಪು ನೀರುಳ್ಳಿ ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಮತ್ತು 1/4 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಸಪೂರ ಕಟ್ ಮಾಡಿರುವಂಥ ಕ್ಯಾಪ್ಸಿಕಮ್ಮು 1/3 ಕಪ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಕಂಬೈನ್ ಆಗೋ ತನಕ ಒಂದು 2-3 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಯಾವ ನೋಡಿ, ಇವಾಗ ನೋಡಿ ಬಾಡಿ ಎಷ್ಟು ಚೆನ್ನಾಗಿ ಆಗಿಬಿಡ್ತಾವದ, ಮಿಕ್ಸ್ ಆಗಿ ಬಂದ್ಬಿಡ್ತಾವದ. ಈಗ ಅದಕ್ಕೆ 1/4 ಟೀಸ್ಪೂನು ಅರಿಶಿನ ಪುಡಿ, ಟರ್ಮರಿಕ್ ಪೌಡರ್, 1/4 ಟೀಸ್ಪೂನು ಚಿಲ್ಲಿ ಪೌಡರು, ಬ್ಯಾಡಗಿ ಚಿಲ್ಲಿ ಪೌಡರು, ಹಾಗೆ 1/4 ಟೀಸ್ಪೂನು ಜೀರಿಗೆ ಕ್ಯೂಮಿನ್ ಪೌಡರು, ಮತ್ತು 1/3 ಟೀಸ್ಪೂನು ಗರಂ ಮಸಾಲ ಪೌಡರು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ. ಅದರಲ್ಲೇ ಚೆನ್ನಾಗಿ ಫ್ರೈ ಆಗಿ ಬಂದುಬಿಡಲಿ ಎಲ್ಲನೂ. ಎಲ್ಲ ಹಸಿ ಅಲ್ವಾ, ಅದಕ್ಕೇ. ಈಗ ಅದಕ್ಕೆ ನಾವು ಕುಕ್ ಮಾಡಿ ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕ್ಕೊಳ್ಳಿ 1 ಕಪ್. ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಕಲರ್ಫುಲ್ ಆಗೋ ತನಕ ಕಂಬೈನ್ ಮಾಡ್ಕೊಳ್ಳಿ. ಕಲರ್ ಚೆನ್ನಾಗಿ ಬರಬೇಕು, ಯಾಕಂದರೆ ಮಸಾಲೆ ಗಿಸಲ ಹಾಕಿದ್ದೀವಲ್ಲ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಅದು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆಯ್ತಲ್ಲ. ಈಗ ಬ್ರೆಡ್ಡಿಗೆ ಒಂದು ಸೈಡಲ್ಲಿ ಅನ್ಸಾಲ್ಟೆಡ್ ಅಮೂಲ್ ಬಟರ್ ಹಚ್ಚಿ ಪೂರ್ತಿ ಬ್ರೆಡ್ಡಿಗೆ ಈವನಾಗಿ ಹಚ್ಕೊಳ್ಳಿ. ಬ್ರೆಡ್ನ ರಿವರ್ಸ್ ಮಾಡಿ ಈಗ ಅದಕ್ಕೆ ಗ್ರೀನ್ ಚಟ್ನಿ ಹಚ್ಚಿ. ಚಾಟ್ ಮಸಾಲಾಗೆ ಚಾಟಿಗೆಲ್ಲ ಹಾಕ್ತೀವಲ್ಲ ಭೇಲ್ಪುರಿಗೆಲ್ಲ, ಅದನ್ನು ಹಚ್ಕೊಳ್ಳಿ ಈವನಾಗಿ ಪೂರ್ತಿ ಬ್ರೆಡ್ಗೆ ಹಚ್ಕೊಳ್ಳಿ. 1-3 ಟೀಸ್ಪೂನ್ ಸಾಕಾಗುತ್ತೆ. ಆಯ್ತಲ್ಲ. ಈಗ ಬ್ರೆಡ್ ಇದು ಆಲೂ ಮಸಾಲ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದು ಬ್ರೆಡ್ ಹಚ್ಚಿರೋ ಸೈಡ್ ಇದೆಯಲ್ಲ, ಆ ಸೈಡ್ನ ತವ ಮೇಲೆ ಹಾಕಿ. ಮತ್ತು ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅದು ಅಡಿ ಬಾಟಮ್ ಪಾರ್ಟು ಫ್ರೈ ಆಗಿ ಬರಬೇಕು, ಅಷ್ಟು ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೈ ಆಯ್ತು, ಅದು ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬಂದುಬಿಡ್ತು ನೋಡಿ. ಈಗ ಅದನ್ನು ರಿವರ್ಸ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅದು. ಈಗ ಅದನ್ನು ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಶೇರ್ ಮಾಡ್ಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಓಕೆ. ಅದಕ್ಕೆ ಈಗ ಟೊಮೆಟೊ ಸಾಸ್ ಹಾಕ್ಕೊಳ್ಳಿ. ಆಯ್ತಲ್ಲ. ಈಗ ನೀರುಳ್ಳಿ ತೋರಿಸ್ತಾ ಇದ್ದೀನಿ ನೋಡಿ, ಪೂರ್ತಿ ನೀರುಳ್ಳಿ ಬ್ರೆಡ್ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಗಾರ್ನಿಶ್ ಮಾಡ್ಕೊಳ್ಳಿ. ಆಯ್ತಲ್ಲ. ಈಗ ಟೊಮೆಟೊ ತೋರಿಸ್ತಾ ಇದ್ದೀನಿ ನೋಡಿ, ಸಪೂರ ಕಟ್ ಮಾಡೋದು, ಅದರಿಂದನೂ ಗಾರ್ನಿಶ್ ಮಾಡ್ಕೊಳ್ಳಿ ಪೂರ್ತಿ. ಈಗ ಟ್ಯಾಮರಿಂಡ್ ಚಟ್ನಿ ಹಾಕ್ಕೊಳ್ಳಿ, ಅದೇ ಇಮ್ಲಿ ಚಟ್ನಿ ಇರುತ್ತಲ್ಲ ಸ್ವೀಟ್ ಚಟ್ನಿ, ಅದನ್ನ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಸಪೂರ ಕಟ್ ಮಾಡೋದು, ಅದನ್ನಿಂದನೂ ಹಾಕ್ಕೊಂಡು ಗಾರ್ನಿಶ್ ಮಾಡ್ಕೊಳ್ಳಿ. ಈಗ ಚಾಟ್ ಮಸಾಲ ಪೌಡ್ರ್ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನು ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಥ್ರೋಟ್ ಬ್ರೆಡ್ಡಲ್ಲಿ ಸ್ಪ್ರಿಂಕಲ್ ಮಾಡಿ. ಈಗ ಶೇವ್ ಇದೆಯಲ್ಲ ಸಪೂರ ಶೇವ್, ಅದನ್ನು ಅದರಿಂದ ಗಾರ್ನಿಶ್ ಮಾಡ್ಕೊಳ್ಳಿ ಪೂರ್ತಿ, ಎಷ್ಟು ಬೇಕು ಬೇಕಾದಷ್ಟು ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಆಲೂ ಬ್ರೆಡ್ ಟೋಸ್ಟ್ ರೆಡಿ ಆಯಿತು. ಇದನ್ನ 1 ಕಪ್ ಟೀ ಜೊತೆ ಸವಿಬೋದು, ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್. ಬಾಯ್ ಬಾಯ್.